24 ಕನ್ನಡ ನ್ಯೂಸ್ಗೆ ಸ್ವಾಗತ. ಬಗ್ಗೂರು ಗ್ರಾಮ ಪಂಚಾಯತ್ನಿಂದ ಲಂತಿನಿ ಅಗಸರ ಅವರಿಗೆ ಸನ್ಮಾನ. ತಾಲೂಕಿನ ಬಗ್ಗೂರು ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಹೆಪ್ಟಾಥ್ಲಾನ್ನಲ್ಲಿ ವಿಜೇತರಾಗಿ ಕಂಚಿನ ಪದಕ ಗಳಿಸಿರುವಂತಹ ನಂದಿನಿ ಅಗಸರ ಅವರಿಗೆ ಗ್ರಾಮ ಪಂಚಾಯತ್ ವತಿಯಿಂದ ಸನ್ಮಾನಿಸಿ ಉಡುಗೊರೆ ನೀಡಲಾಗಿದೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಂದಿನಿ ಅಗಸರ ಅವರು, ನಮ್ಮ ಪಾಲಕರು ಆದಂತಹ ಯಲ್ಲಪ್ಪ ಅಯ್ಯಮ್ಮ ತರಬೇತುದಾರಾದ ರಮೇಶ್ ಅವರ ಮಾರ್ಗದರ್ಶನದಲ್ಲಿ ಚಾಂಪಿಯನ್ಶಿಪ್ನಲ್ಲಿ ಭಾಗಿಯಾಗಿ ಕಂಚಿನ ಪದಕ ಗಳಿಸಿರುವುದನ್ನ ಇಡೀ ದೇಶದಾದ್ಯಂತ ನನ್ನನ್ನು ಗೌರವಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಮೂಲತಃ ಇದೇ ಗ್ರಾಮ ಪಂಚಾಯತಿಯ ನನ್ನ ಹುಟ್ಟೂರಾದ ಶ್ರೀನಗರ ಕ್ಯಾಂಪಿನವರಾಗಿದ್ದರಿಂದ ಇಲ್ಲಿಯೂ ಕೂಡ ಸನ್ಮಾನಿಸಿ ಉಡುಗೊರೆ ನೀಡಿದ ಎಲ್ಲರಿಗೂ ಕೂಡ ನನ್ನ ಆಭಾರಿಯಾಗಿದ್ದೇನೆ ಎಂದರು. ನನ್ನ ಹೆಸರು ನಂದಿನಿ ಅಗಸರ ಅಂತ. ನಾನು ಈಗ ನಡೆದ ಏಷ್ಯನ್ ಗೇಮ್ಸ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ದಲ್ಲಿ ಹಾಂಗ್ ಚೈನಾದಲ್ಲಿ ನಡೆದ ಹೆಪ್ಟಾಥ್ಲಾನ್ದಲ್ಲಿ ನಾನು ಬ್ರಾಂಜ್ ಮೆಡಲ್ ತಂದಿದ್ದೀನಿ. ನಂದು ಇವೆಂಟ್ ಹೆಪ್ಟಾಥ್ಲಾನ್ ಅಂತ. ಹೆಪ್ಟಾಥ್ಲಾನ್ದಲ್ಲಿ 7 ಇವೆಂಟ್ಸ್ ಇರ್ತವೆ. ಅದು ಯಾರು ದಿನದಾಗ ಮಾಡಬೇಕು ಆ್ಯಂಡ್ ಅದರಲ್ಲಿದ್ದ ಪಾಯಿಂಟ್ಸ್ಲಿದ್ದ ನೋಡಿ ಯಾರಿಗೆ ಫಸ್ಟ್ ಸೆಕೆಂಡ್ ಥರ್ಡ್ ಕೊಡ್ತಾರೆ ಅದ್ರ ನಾನು ಬ್ರಾಂಜ್ ಮೆಡಲ್ ತಂದಿದ್ದೀನಿ. ಸೊ ನಮ್ಮ ಅಪ್ಪನ ಹೆಸರು ಯಲ್ಲಪ್ಪ ಆ್ಯಂಡ್ ಅಮ್ಮನ ಹೆಸರು ಅಯ್ಯಮ್ಮ. ಟೀ ಶಾಪ್ನಲ್ಲಿ ಡ್ಯಾಡಿ ಟೀ ಶಾಪ್ನಲ್ಲಿ ಇರ್ತಾರೆ ಆ್ಯಂಡ್ ಅಮ್ಮ ಮನೇಲಿ ಬೋಧ ಮಾಡ್ತಾರೆ. ನನ್ನ ಕೋಚ್ ಹೆಸರು ನಾಗಪುರಿ ರಮೇಶ್ ಸರ್ ಅಂತ. ದ್ರೋಣಾಚಾರ್ಯ ಅವಾರ್ಡಿ ಜಗ್ಗಿ ಸಪೋರ್ಟ್ ಮಾಡ್ತಾರೆ. ನಾನು ಕರ್ನಾಟಕದ ಹುಟ್ಟಿದ್ದು, ಅಲ್ಲಿ ಹೋಗಿ ನಾವು ವಲಸೆ ಹೋಗಿ ಅಲ್ಲಿ ಅಪ್ಪ ಸೆಟ್ಲ್ ಆಗಿದ್ದಾನೆ. ನಾವು ಅಲ್ಲಿ ಟ್ರೈನಿಂಗ್ ಮಾಡ್ಕೊಂತ 4 ವರ್ಷ ಆಯಿತು ನಾನು ಟ್ರೈನಿಂಗ್ ಸ್ಟಾರ್ಟ್ ಮಾಡಿ. ಈ ಹೆಪ್ಟಾಥ್ಲಾನ್ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂತ ಇವಾಗ ಏಷ್ಯನ್ ಗೇಮ್ಸಲ್ಲಿ ಲಾಸ್ಟ್ ಇಯರ್ ಏಷ್ಯನ್ ಗೇಮ್ಸ್ 2018 ಆಗಿತ್ತು. ಅದರಾಗ ನಾನು ಟಿ ವಿಯಲ್ಲಿ ನೋಡಿ ನಾನು ನೆಕ್ಸ್ಟ್ ಬರೋ ಏಷ್ಯನ್ ಗೇಮ್ಸ್ಗೆ ಆಡ್ಬೇಕಂತ ಪಟ್ಟದಲ್ಲಿ ಇಟ್ಕೊಂಡು ಇವಾಗ ನಾನು ಈ ಏಷ್ಯನ್ ಗೇಮ್ಸ್ನಾಗ ಆಡಿ ಮೆಡಲ್ ತಂದಿದ್ದೀನಿ. ತುಂಬ ಥ್ಯಾಂಕ್ ಯು ಎಲ್ಲರೂ ನನಗೆ ಸಪೋರ್ಟ್ ಮಾಡೋಕತ್ತಾರ. ಗೌರ್ಮೆಂಟ್ ಆಫ್ ಇಂಡಿಯಾ ಥ್ಯಾಂಕ್ ಯು ಆ್ಯಂಡ್ ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾಗೆ ಎಲ್ಲರಿಗೂ ಥ್ಯಾಂಕ್ ಯು. ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಿ ಬಸವರಾಜ್ ಅವರು ಮಾತನಾಡಿ, ನಂದಿನಿಯವರ ಪೋಷಕರು ಶ್ರೀನಗರ ಕ್ಯಾಂಪಿನವರಾಗಿದ್ದು ದುಡಿಮೆಗಾಗಿ ಹಲವು ವರ್ಷಗಳ ಹಿಂದೆ ಹೈದರಾಬಾದ್ಗೆ ವಲಸೆ ಹೋಗಿದ್ದಾರೆಂದು ತಿಳಿದು ಬಂದಿದೆ. ಕುಗ್ರಾಮದಲ್ಲಿ ಜನಿಸಿದ ನಂದಿನಿಯ ಪ್ರತಿಭೆಯನ್ನ ಇಡೀ ದೇಶವೇ ಅವರ ಸಾಧನೆಯನ್ನ ಮುಕ್ತ ಕಂಠದಿಂದ ಕೊಂಡಾಡ್ತಾ ಇದೆ. ಅಲ್ಲದೆ ಹಲವೆಡೆ ಸನ್ಮಾನದೊಂದಿಗೆ ಬಹುಮಾನವನ್ನು ಕೂಡ ನೀಡಲಾಗ್ತಾ ಇದ್ದು ನಮ್ಮೆಲ್ಲರಿಗೆ ಹೆಮ್ಮೆಯ ಸಂಗತಿಯಾಗಿದೆ. ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ರಾಹುಲ್ ಸಂಕನೂರು ಅವರ ಆದೇಶದ ಮೇರೆಗೆ ಸನ್ಮಾನಿಸಲಾಗಿದೆ ಎಂದರು. ಈ ಒಂದು ಮೆಡಲ್ ತಂದಿರತಕ್ಕಂಥ ಕುಮಾರಿ ನಂದಿನಿಯವರು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಸಿರಿನಗರ ಕ್ಯಾಂಪ್ ಮೂಲತಃ ವಾಸಿಯಾಗಿರ್ತವ್ರ ತಂದೆ ತಾಯಿ. ಆ ಒಂದು ದುಡಿಮೆ ಇದ್ದ ಕಾರಣ ಹೈದರಾಬಾದ್ ವಲಸೆ ಹೋಗಿ ಆ ಒಂದು ಏಷ್ಯನ್ ಗೇಮ್ಸ್ನಲ್ಲಿ ಮೆಡಲ್ ತಂದಿರತಕ್ಕಂಥ ನಮ್ಮ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ನನಗೆ ತುಂಬ ಹೃದಯದ ಸಂತೋಷ ಆಗಿರೋದ್ರಿಂದ ಅವ್ರನ್ನ ಕರೆಸಿ ಸನ್ಮಾನಿಸಿ ಗೌರವಿಸಿರುತ್ತೇನೆ. ಮಾನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತಿಯವರ ಮಾರ್ಗದರ್ಶನದಂತೆ ನಾನು ಈ ದಿವಸ ಅವರಿಗೆ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿರ್ತೇನೆ. ಇದೇ ವೇಳೆ ಸಿರುಗುಪ್ಪ ನಗರಸಭೆ ಸದಸ್ಯ ರೇಣುಕಮ್ಮ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಿನಾಗಮ್ಮ, ಉಪಾಧ್ಯಕ್ಷ ವೀರೇಶ್, ಕಾರ್ಯದರ್ಶಿ ಮಲ್ಲಯ್ಯ, ಸದಸ್ಯರಾದಂತಹ ಕೆಮ್ಮರಪ್ಪ, ಚಂದ್ರಶೇಖರ್, ಬಸವರಾಜ್ ಗೌಡ, ಶಿವನಗೌಡ, ಮುಖಂಡರು ಆದ ಹುಲಗಪ್ಪ, ಪಂಪನಗೌಡ, ಜೆ ಚೆನ್ನಗೌಡ, ಎಂ ಶರಣಪ್ಪ ಗೌಡ, ಕೆಮ್ಮಲ್ಲೇಶ್, ವಿ ವೀರೇಶ್ ಎಲ್ಲಿದ್ದರೂ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.